ಭಾರತ್ ಮಾತಾಕಿ ಕೇಳಿಸಲ್ಲ ಕೋಡಿ ಚಿಕ್ಕಳ್ಳಿ ದಾಟಿ ಹೋಗ್ಬೇಕು ಕೂಗು ಭಾರತ್ ಮಾತಾಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದೇ ಒಂದೇ ಎಲ್ಲ ಆತ್ಮೀಯ ಬಂಧುಗಳೇ ಕೋಡಿ ಚಿಕ್ಕಳ್ಳಿಯ ಎಲ್ಲ ಮತದಾರ ಬಂಧುಗಳೇ ಹಿರಿಯರಾದಂಥ ಮುನಿ ವೆಂಕಣ್ಣವರೇ ಲಕ್ಷ್ಮಣ್ಣವರೇ ಶಾಂತಕುಮಾರ್ ಅವರೇ ರಂಗ ಅವರೇ ರಾಜಶೇಖರ್ ಅವರೇ ಹನುಮಪ್ಪನವರೇ ದಯಾನಂದ ಅವರೇ ಭಾಗ್ಯಮ್ಮ ಅವರೇ ಮಂಜುನಾಥ್ ಅವರೇ ಪುಷ್ಪ ಅವರು ಭಾಗ್ಯ ಅವರು ಗೌರೀಶು ಶಂಕರ್ ವೆಂಕಟೇಶ್ ಅವರು ರಾಮಯ್ಯ ಅವರು ಪುರುಷೋತ್ತಮ ಗಜಿ ಮಂಜು ಆನಂದ್ ರಾಮು ರಾಮಣ್ಣ ಅವರು ನಮ್ಮ ಪೊಲೀಸ್ ರಾಮಣ್ಣ ಅವರು ಎಲ್ಲ ಮುಖಂಡರು ಎಲ್ಲ ನಮ್ಮ ಮಹಿಳಾ ಮುಖಂಡರು ಕೋಡಿ ಚಿಕ್ಕಳ್ಳಿಯ ಎಲ್ಲ ಬಿ ಜೆ ಪಿಯ ಮುಖಂಡರು ನಮ್ಮ ಮತದಾರ ಬಂಧುಗಳು ಎಲ್ಲರಿಗೂ ಕೂಡ ನಿಮ್ಮ ಪಾದಗಳಲ್ಲಿ ನಾನು ನಮಸ್ಕಾರ ಮಾಡ್ತೇನೆ. ಕೋಡಿ ಚಿಕ್ಕಳ್ಳಿ ಗ್ರಾಮ ಅಂತ ಹೇಳಿದ್ರೆ ನಮ್ಮ ತಂದೆ ಮುನಿರೆಡ್ಡಿಯವರು, ನಮ್ಮ ತಾತ ಲಕ್ಷ್ಮಯ್ಯನವರು, ನಮ್ಮ ಚಿಕ್ಕಪ್ಪ ಮುನ್ನಾಗಪ್ಪನವರು ಈ ಎಲ್ಲ ಕುಟುಂಬದ ಜೊತೆ ಪ್ರೀತಿಯಿಂದ ವಿಶ್ವಾಸದಿಂದ ಯಾರಾದರೂ ಇದ್ದಿದ್ರೆ ಅದು ನಮ್ಮ ಕುಟುಂಬ ಅಂತ ತುಂಬ ಹೆಮ್ಮೆಯಿಂದ ನಾನು ಹೇಳ್ತೇನೆ ಬಂಧುಗಳು. ಇವತ್ತು ಏನಾದರೂ ನಾವು ಚೆನ್ನಾಗಿದ್ದೀವಿ, ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂತ ಹೇಳಿದ್ರೆ ಕೋಡಿ ಚಿಕ್ಕಳ್ಳಿ ಗ್ರಾಮದ ಜನ ನಮ್ಮ ಜೊತೆ ನಿಂತು ನಮ್ಮ ಕೈ ಹಿಡಿದು ನಡೆಸಿ ಈ ಒಂದು ಎಮ್ ಎಲ್ ಎ ಆಗೋರ್ಗು ತಂದು ತಾವು ನಿಲ್ಲಿಸಿದ್ದೀರ. ನಾವು ನೀವೆಲ್ಲ ಭಕ್ತಿಯಿಂದ ಪೂಜೆ ಮಾಡುವಂಥ ಕಾವೇರಮ್ಮ ಇರ್ಬೋದು, ಇಲ್ಲಿ ಅನೇಕ ಸವಾರಮ್ಮ ದೇವಸ್ಥಾನ ಇರ್ಬೋದು, ಆಂಜನೇಯ ದೇವಸ್ಥಾನ ಇರ್ಬೋದು, ಎಲ್ಲರೂ ಅನೇಕ ದೇವಸ್ಥಾನಗಳನ್ನು ಕಟ್ಟಿರುವಂಥದ್ದು. ನಾವು ಕೂಡ ಪ್ರತಿ ವರ್ಷ ಬಂದು ಇಲ್ಲಿ ಆ ಒಂದು ತಾಯಿಯ ದರ್ಶನವನ್ನು ಮಾಡಿ ತಾಯಿಯ ಆಶೀರ್ವಾದ ಪಡೆದು ಹೋಗುವಂಥದ್ದನ್ನು ತಾವೆಲ್ಲ ನೋಡಿದ್ದೀರ. ಕೋಡಿ ಚಿಕ್ಕಳ್ಳಿ ಗ್ರಾಮ ಅಂತ ಹೇಳಿದ್ರೆ ನನ್ನ ಹುಟ್ಟಿದ ಗ್ರಾಮದ ರೀತಿಯಲ್ಲೇ ತುಂಬ ಪ್ರೀತಿಸುವಂಥ ವ್ಯಕ್ತಿ ನಾನು. ಈ ಭಾಗದಲ್ಲಿ ಮೊದಲನೇ ಸಲ ಎಮ್ ಎಲ್ ಎ ಚುನಾವಣೆ ನಿಂತಾಗ ನಮ್ಮ ತಂದೆ ಬಂದು ಪ್ರತಿಯೊಂದು ಮನೆಗೂ ಹೋಗಿ ಓಟ್ ಕೇಳಿ ಪ್ರತಿಯೊಬ್ಬರು ಕೂಡ ಕೋಡಿ ಚಿಕ್ಕಳ್ಳಿಯಲ್ಲಿ ತಪ್ಪದೆ ನನಗೆ ಬಿ ಜೆ ಪಿಗೆ ಕಮಲದ ಗುರುತಿಗೆ ಎಲ್ಲರೂ ಓಟ್ ಮಾಡಿದ್ದೀರ. ಈಗಲೂ ತಮ್ಮನ್ನ ದಯವಿಟ್ಟು ನಿಮ್ಮ ಮನೆ ಮಗ, ನಿಮ್ಮ ಸಹೋದರ, ನಿಮ್ಮ ಸ್ನೇಹಿತ, ನಿಮ್ಮ ಒಂದು ಆಶೀರ್ವಾದದಿಂದ ಬೆಳೆದು ಬಂದಿರೋಂಥ ಈ ಒಂದು ಕುಡಿಯನ್ನು ಆಶೀರ್ವಾದ ಮಾಡಿ ಅಂತ ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ನಾನು ತುಂಬ ಚೆನ್ನಾಗಿ ಜ್ಞಾಪಕ ಇದೆ, ನಾನೊಂದು 6-7 ವರ್ಷ ಇರ್ಬೋದು, ನನ್ನ ವಯಸ್ಸು 8 ವರ್ಷ ಇರ್ಬೋದು. ಜೈಲ್ ಸಿಂಗ್ ಅವರು ಪ್ರೆಸಿಡೆಂಟ್ ಆಗಿದ್ದಂಥ ಜ್ಞಾನಿ ಜೈಲ್ ಸಿಂಗ್ ಅವರು ಈ ಊರಿಗೆ ಬಂದಿದ್ದರು ಅಲ್ವಾ, 92 ನಾನಿನ್ನೂ ಸಣ್ಣ ಹುಡುಗ ಆಗ. ಹಾಗೇನು 10 ವರ್ಷ, 72 ಅಂದರೆ 82 ಅಂದರೆ 10 ವರ್ಷ ನಮ್ಮ ಕೋಡಿ ಚಿಕ್ಕಳ್ಳಿ ರೋಡ್ ಇರಲಿಲ್ಲ, ಆವಾಗ ಜಲ್ಲಿ ರೋಡ್ ಹಾಕಿದ್ರು ಅಲ್ವಾ, ಫಸ್ಟ್ ಬಂಡ್ ರೋಡ್ ಇತ್ತು ಆವಾಗ ಜಲ್ಲಿ ರೋಡ್ ಹಾಕಿದ್ರು. ಆವತ್ತಿಂದ ಇಟ್ಟಿಗೆ ಗೂಡು ಇರ್ಬೋದು, ಈ ಭಾಗದ ಜನ ಇರ್ಬೋದು, ಅಥವಾ ದೇವಸ್ಥಾನ ಕಟ್ಟುವಂಥ ವಿಷಯ ಯಾವುದೇ ಇರಲಿ, ಕೋಡಿ ಚಿಕ್ಕಳ್ಳಿ ಗ್ರಾಮದ ಜೊತೆ ವಂಶದ್ರದ ಪಂಚೆ ಮುಂಡೆಡ್ಡಿಯವರು ಯಾವ ರೀತಿ ವಿಶ್ವಾಸ ಪ್ರೀತಿ ಇಟ್ಕೊಂಡಿದ್ರು ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾನು ಕೂಡ 3 ಬಾರಿ ಎಮ್ ಎಲ್ ಎ ಆಗಿದ್ದೀನಿ. ತಮಗೆಲ್ಲ ಕೋಡಿ ಚಿಕ್ಕಳ್ಳಿ ಭಾಗದಲ್ಲಿ ಈಗ ಲೈಬ್ರರಿ ಇರ್ಬೋದು, ಆಸ್ಪತ್ರೆ ಇರ್ಬೋದು, ರೋಟರಿ ನಗರದಲ್ಲಿ ಇಲ್ಲಿ ನಾವು ಒಂದು ಕಬಡ್ಡಿಗೆ ಸ್ಟೇಡಿಯಮ್ಮು, ಹೈಸ್ಕೂಲ್ ಕಟ್ಟಕ್ಕೆ ಈಗಾಗಲೇ ಅಲ್ಲಿ ನಾವು ಜಾಗವನ್ನು ಮಾಡಿ ಸ್ಕೂಲನ್ನು ಕಟ್ಟಕ್ಕೆ ಪ್ರಾರಂಭ, ಇವೆಲ್ಲ ಕೋಡಿ ಚಿಕ್ಕಳ್ಳಿ ಗ್ರಾಮಕ್ಕೆ ನಾವು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳು. ನೀವು ಕೂತಿರೋಂಥ ರೋಡ್ ತಾರಿಂದ ಹಿಡಿದು ಅಲ್ಲಿ ಹಾಕಿರೋ ಲೈಟ್ವರೆಗೂ ಕೂಡ ಬಿ ಜೆ ಪಿ ಅವ್ರು ಹಾಕಿರೋದು. ಯಾರಾದರೂ ಒಬ್ಬರು ಕಾಂಗ್ರೆಸ್ ಅವರು ಒಂದು ಲೈಟ್ ಹಾಕ್ಸಿದ್ದೀನಿ, ಒಂದು ರೋಡ್ ಮಾಡಿದ್ದೀನಿ, ಒಂದು ರೇಷನ್ ಕಾರ್ಡ್ ಕೊಡ್ತಿದ್ದೀನಿ ಅಂದರೆ ಬರಲಿ ನೋಡೋಣ ಹೇಳ. ನಾನು ಎಮ್ ಎಲ್ ಎ ಆಗೋ ಟೈಮಲ್ಲಿ 8,000 ಕಾರ್ಡ್ ಇತ್ತು ಇಡೀ ನಮ್ಮ ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಪಿ ಎಲ್ ಕಾರ್ಡ್. ಇವತ್ತು 85,000 ಬಿ ಪಿ ಎಲ್ ಕಾರ್ಡ್ ಕೊಡ್ತಿದ್ದೀನಿ. ಪೆನ್ಷನ್ನು 1.5 ಲಕ್ಷ ಜನಕ್ಕೆ ಪೆನ್ಷನ್ ಬರ್ತಾ ಇದೆ. ಪ್ರತಿಯೊಬ್ಬ ಬಡವರು, ಮಧ್ಯಮ ವರ್ಗದವನು, ದಲಿತ ಬಂಧುಗಳು ಎಲ್ಲರನ್ನೂ ಕೂಡ ಜೊತೆಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನಮ್ಮ ಮನೆ ಹತ್ರ ಯಾರೇ ಬಂದಾಗ ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ಕುಟುಂಬದವರು ಅನ್ನೋ ಪ್ರೀತಿಯಲ್ಲಿ ನಾನು ಕೆಲಸವನ್ನು ಮಾಡಿಕೊಟ್ಟಿದ್ದೇನೆ. ಇವತ್ತು ಬೇರೆ ಬೇರೆಯವರೆಲ್ಲ ಬರ್ತಾರೆ ಕೋಡಿ ಚಿಕ್ಕಳ್ಳಿ ಗ್ರಾಮಕ್ಕೆ. ಏನು ಕೆಲಸ ಮಾಡಿದಾರಪ್ಪ, ಮೊನ್ನೆ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಬಂದಿದ್ದಾರೆ,
ಏನಾದರೂ ಕರೋನಾ ಟೈಮಲ್ಲಿ ಒಂದು ದಿನ ಮನೆಯಿಂದ ಆಚೆ ಬಂದಿದ್ದಾನೆ ಕೇಳ್ಬೇಕು ನೀವು ಯಾರು. ಒಂದೇ ಒಂದು ದಿನ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಗಿರೋಂಥ ಪುಣ್ಯಾತ್ಮ ಒಂದು ದಿನನೂ ಆಚೆ ಬರಲಿಲ್ಲ. ನಾವು ಎಷ್ಟು ಜನ ಇಲ್ಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋಂಥವ್ರು ಇದ್ದೀರ? ಕೈ ಎತ್ತಿ. ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋಂಥವ್ರು ಎಷ್ಟು ಜನ ಇದ್ದೀರ? ನಿಮ್ಮ ಫ್ಯಾಕ್ಟ್ರಿಗೆ ಬಂದು ವ್ಯಾಕ್ಸಿನ್ ಮಾಡಿಸಿ ಅಲ್ಲೇ ರೇಷನ್ ಕಿಟ್ಟು ಕೊಟ್ಟಿದೀವೋ ಇಲ್ವಾ? ಕೊಟ್ಟಿದೀವೋ ಇಲ್ಲಮ್ಮ? ಪ್ರತಿಯೊಬ್ಬರಿಗೂ ಕೂಡ ರೇಷನ್ ಕಿಟ್ಟು, ತರಕಾರಿಗಳು, ವ್ಯಾಕ್ಸಿನೇಷನ್ನು ಪ್ರತಿಯೊಂದು ಮಾಡೋವಂಥದ್ದು ನಾವೇ. ಅದು ನಾವು ಎಲ್ಲ ಕಡೆ ಮಾಡಿದ್ದೇವೆ.